कीर्तने 86 कीर्तने 16 वचन 17 वचन ओदिकोळ्ळोण इनफैक्ट कीर्तने 86 कीर्तने 15 वचन 16 वचन 17 वचन ಮೊದಲನೇದಾಗಿ 17ನೇ ವಚನ ಓದ್ಕೊಳ್ಳೋಣ ಆಮೇಲೆ 15 16 ಓದ್ಕೊಳ್ಳೋಣ ನನಗಾಗಿ ಒಂದು ಶುಭ ಸೂಚನೆಯನ್ನು ತೋರಿಸು ನನ್ನ ಹಾಗೆಗಾರರು ನೋಡಿ ಯೆಹೋವನು ನೆರವಾಗಿ ಇವನನ್ನು ಸಂತೈಸಿದ್ದಾನೆಂದು ನಾಚಿಕೆಪಡಲಿ ಹಲ್ಲೆಲೂಯ ನನಗಾಗಿ ಒಂದು ಶುಭ ಸೂಚನೆಯನ್ನು ತೋರಿಸು ಅವಾಗ ನನ್ನ ಹಾಗೆಗಾರರು ಇದನ್ನು ನೋಡಿ ಅವರು ನಾಚಿಕೆಪಟ್ಟವರಾಗಿ ದೇವರು ಇವರೊಂದಿಗೆ ಇದ್ದಾನೆ ದೇವರು ಇವರನ್ನು ಸಂತೈಸಿದ್ದಾನೆ ಎಂಬುದಾಗಿ ತಿಳಿಕೊಳ್ಳಲಿ ಅಂತ ಕೀರ್ತನೆಗಳನ್ನು ಬರೀತಾ ಇದ್ದಾನೆ ಹಲ್ಲೆಲೂಯ ಸೋ ಪ್ರಿಯ ದೇವರ ಮಕ್ಕಳೇ ದೇವರು ಶುಭ ಸೂಚನೆಗಳನ್ನು ತೋರಿಸುವಂತ ದೇವರು ನಿನ್ನ ಜೀವಿತಕ್ಕೆ ಒಂದು ಶುಭ ಸೂಚನೆಯನ್ನು ಆತ ತೋರಿಸ್ತಾನೆ ನಿನ್ನ ಕುಟುಂಬಕ್ಕೆ ನಿನ್ನ ಜೀವಿತಕ್ಕೆ ನಿನ್ನ ಕೆಲಸಕ್ಕೆ ನಿನ್ನ ಬಿಸ್ನೆಸ್ ಗೆ ಅಥವಾ ನಿನ್ನ ಎಜುಕೇಶನ್ ಗೆ ದೇವರು ಒಂದು ಶುಭ ಸೂಚನೆಯನ್ನು ತೋರಿಸ್ತಾನೆ ಹಲ್ಲೆಲೂಯ ಶುಭ ಸೂಚನೆಗಳು ಎಷ್ಟೋ ಸಾರಿ ಕಾಣಿಸದೇ ಇರುವಾಗ ನಾವು ಕಂಗೆಟ್ಟು ಹೋಗ್ತೀವಿ ಅನೇಕ ಸಾರಿ ದೇವರು ನನಗೊಂದು ಶುಭ ಸೂಚನೆ ತೋರಿಸಬಾರ್ದ ನನಗೊಂದು ಒಳ್ಳೇದು ಆಗುತ್ತೆ ಅನ್ನುವಂಥ ಸೂಚನೆ ತೋರಿಸಬಾರ್ದ ನನ್ನ ಕುಟುಂಬಕ್ಕೊಂದು ಒಳ್ಳೇದು ಆಗುತ್ತೆ ಅನ್ನುವಂಥ ಸೂಚನೆ ತೋರಿಸಬಾರ್ದ ಶುಭ ಸೂಚನೆಯನ್ನು ತೋರಿಸು ಹಾಗಾದರೆ ಕೀರ್ತನೆಗಾರನು ಎಷ್ಟು ಹಂಬಲದಿಂದ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾನೆ ಹಂಬಲದಿಂದ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾನೆ ಅದೇ ರೀತಿಯಾಗಿ ವೈರಿಗಳಿಂದ ಕುಗ್ಗಿಸಲ್ಪಟ್ಟು ಸಂತೈಸುವಿಕೆ ಇಲ್ಲದೆ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾನೆ ಹಲ್ಲೆಲೂಯ ಅನೇಕ ಮಾತುಗಳು ಅನೇಕ ದುಃಖಗಳು ಅನೇಕ ಸಂಕಟಗಳು ಈ ಕೀರ್ತನೆಗಾರರನ್ನ ಬಾಧಿಸ್ತಾ ಇದ್ದರಿಂದ ಇವರು ಪ್ರಾರ್ಥಿಸ್ತಾ ಇದ್ದ ನನಗೊಂದು ಶುಭ ಸೂಚನೆ ತೋರಿಸು ಸ್ವಾಮಿ ನನ್ನ ಯಾಕಂದ್ರೆ ನನಗೆ ವೈರಿಗಳು ಬಹಳ ಮಂದಿ ಆಗಿದ್ದಾರೆ ಅವರು ನಿನ್ನೊಂದಿಗಿದ್ದು ನನ್ನ ಸಂತೈಸಿದ್ದೆ ಅಂತೇಳಿ ಅವರಿಗೆ ಗೊತ್ತಾಗಲಿ ಆದ್ದರಿಂದ ನಿನ್ನನ್ನು ಸಂತೈಸು ಎಷ್ಟು ದಿನ ವೈರಿಗಳು ನನ್ನನ್ನು ಪೀಡಿಸಬೇಕು ಎಷ್ಟು ದಿನ ವೈರಿಗಳು ನನ್ನನ್ನು ಆಡಿಕೊಳ್ಳಬೇಕು ಎಷ್ಟು ದಿನ ಶತ್ರುಗಳು ನನ್ನನ್ನು ನೋಡಿ ಧಿಕ್ಕರಿಸಬೇಕು ಶತ್ರುಗಳು ಎಷ್ಟು ದಿನ ನನ್ನ ಜೀವಿತವನ್ನು ನೋಡಿ ಅಲ್ಲಗಳೇಬೇಕು ಸ್ವಾಮಿ ಆದುದರಿಂದ ಈಗ ನೀ ನನ್ನನ್ನು ಸಂತೈಸು ನನ್ನನ್ನು ಸಂತೈಸಿ ನನಗೇನು ಮಾಡು ಒಂದು ಶುಭ ಸೂಚನೆಯನ್ನು ತೋರಿಸು ಸ್ವಾಮಿ ಹಲ್ಲೆಲೂಯ ಯೆಹೋವನು ನೆರವಾಗಿ ಇವನನ್ನು ಸಂತೈಸಿದ ಮೂರು ಕಾರ್ಯಗಳು ಕೀರ್ತನೆಗಾರನು ಬರಿತಾ ಇದ್ದಾನೆ ದಾವೀದ ಭಕ್ತನಾದಂಥ ದಾವೀದನು ಮೂರು ಸಂಗತಿಗಳ ಬರಿತಾ ಇದ್ದಾನೆ ನನಗೊಂದು ಶುಭ ಸೂಚನೆ ತೋರಿಸು ಮಾತ್ರವಲ್ಲದೆ ನನಗೆ ನೆರವಾಗು ಮತ್ತು ಮೂರನೇದಾಗಿ ನನ್ನನ್ನು ಸಂತೈಸು ಇದನ್ನು ನೋಡಿ ಶತ್ರುಗಳಿಗೆ ನಾಚಿಕೆಯಾಗಲಿ ಅಂತ ಎಸ್ ದೇವರೇ ನನ್ನ ಜೀವಿತದಲ್ಲಿ ನಾನು ಕುಗ್ಗಿ ಹೋಗಿದ್ದೀನಿ ನಾನು ಬಹಳ ಇಕ್ಕಟ್ಟಿನಲ್ಲಿದ್ದೀನಿ ನಾನು ದುಃಖ ಪೀಡಿತನಾಗಿದ್ದೀನಿ ಶತ್ರುಗಳು ಹೇಳ್ತಾ ಇದ್ದಾರೆ ಇವನಿಗೆ ದೇವರಿಂದ ಇವನಿಗೆ ಸಹಾಯ ದೊರಕೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಇವರು ದೇವರಿಂದ ಇವನಿಗೆ ಯಾವ ಸಹಾಯವೂ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಇವನಿಗೆ ಯಾವ ಉದ್ಧಾರವೂ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಇವನಿಗೆ ಯಾವ ಅಭಿವೃದ್ಧಿ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಈಗ ನೀನು ನನಗೊಂದು ಶುಭ ಸೂಚನೆ ತೋರಿಸು ನಾನು ಬಲು ಕುಗ್ಗಿ ಹೋಗಿದ್ದೀನಿ ಒಂದೇ ವಚನದಲ್ಲಿ ಕೀರ್ತನೆಗಾರನು ಬರೀತಾನೆ ಯೆಹೋವನೇ ಕಿವಿಗೊಡು ನನಗೆ ಸದುತ್ತರವನ್ನು ದಯಪಾಲಿಸು ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ ನಾನು ಕುಗ್ಗಿ ಹೋಗ್ಬಿಟ್ಟಿದ್ದೀನಿ ದಿಕ್ಕಿಲ್ಲದವನಾಗಿದ್ದೀನಿ ಈ ಕೀರ್ತನೆಯಲ್ಲಿ ಎಷ್ಟು ಅಂದವಾಗಿ ಬರೀತಾ ಇದ್ದಾನೆ ಅವರ ಪರಿಸ್ಥಿತಿಯನ್ನು ಅವನು ದೇವರ ಮುಂದೆ ಆಡ್ತಾ ಇದ್ದಾನೆ ನಾನು ಕುಗ್ಗಿಸಲ್ಪಟ್ಟಿದ್ದೇನೆ ಹಲ್ಲೆಲೂಯ ಅನೇಕರಿಂದ ಕುಗ್ಗಿಸಲ್ಪಟ್ಟಿದ್ದೇನೆ ಅನ್ಯಾಯವಾಗಿ ಕುಗ್ಗಿಸಲ್ಪಟ್ಟಿದ್ದೇನೆ ಸಮಾಧಾನವಿಲ್ಲದೆ ಕುಗ್ಗಿಸಲ್ಪಟ್ಟಿದ್ದೇನೆ ಶತ್ರುಗಳಿಂದ ಕುಗ್ಗಿಸಲ್ಪಟ್ಟಿದ್ದೇನೆ ಕುಟುಂಬಸ್ಥರಿಂದ ಕುಗ್ಗಿಸಲ್ಪಟ್ಟಿದ್ದೇನೆ ಯಾರಿಗೆ ಸಹಾಯ ಮಾಡ್ತಾ ಇದ್ರು ಕೂಡ ಸೌಲನಾದ ರಾಜನಿಗೆ ನನಗೆ ಎಷ್ಟೇ ಸಹಾಯಗಳು ಮಾಡಿದ್ರು ಏನೇ ಮಾಡಿದ್ರು ನನ್ನ ಕುಗ್ಗಿಸ್ತಲೇ ಇದ್ದಾನೆ ನನ್ನ ಕುಗ್ಗಿದವನು ಬಾಧೆ ಪಡುವನಾಗಿದ್ದೇನೆ ಈಗ ನನಗೊಂದು ಶುಭ ಸೂಚನೆ ತೋರಿಸು ಹಲ್ಲೆಲೂಯ ಎಷ್ಟು ಮಟ್ಟಕ್ಕೆ ಅವನ ಜೀವಿತ ಕುಗ್ಗಿ ಹೋಗಿರಬೇಕು ಎಷ್ಟು ಮಟ್ಟಕ್ಕೆ ಅವನ ಜೀವಿತ ನೊಂದು ಹೋಗಿರಬೇಕು ಎಷ್ಟು ಮಟ್ಟಕ್ಕೆ ಅವನ ಜೀವಿತದಲ್ಲಿ ದಾವೀದನು ಬಲು ಇಕ್ಕಟ್ಟಿನಲ್ಲಿ ದುಃಖಾಕ್ರಾಂತನಾಗಿ ಜೀವಿಸಿದ್ದಿರಬೇಕು ಅದಕ್ಕೆ ಅವನು ಬರೀತಾನೆ ನನಗೆ ಈಗ ಒಂದು ಶುಭ ಸೂಚನೆ ತೋರಿಸು ನನಗೊಂದು ಒಳ್ಳೆ ಕಾರ್ಯವನ್ನು ತೆಗೆದುಕೊಂಡು ಬಾ ನನಗೊಂದು ಒಳ್ಳೆ ಕಾಲವನ್ನು ತೋರಿಸು ಒಂದು ಒಳ್ಳೆ ಕಾರ್ಯವನ್ನು ನನಗೆ ತೋರಿಸು ಒಂದು ಒಳ್ಳೆ ಸಂಗತಿಯನ್ನು ನನಗೋಸ್ಕರ ತೋರಿಸು ಮತ್ತು ನನಗೆ ನೆರವಾಗಲಿಕ್ಕೆ ನನಗೋಸ್ಕರ ಯಾರೂ ಇಲ್ಲ ದೇವರೇ ನನಗಾಗಿ ಯಾರೂ ಇಲ್ಲ ನನ್ನ ಸಂತೈಸೋರು ಇಲ್ಲ ನನ್ನ ಬಲಪಡಿಸೋರು ಇಲ್ಲ ನೆರವಾಗಿ ಅಂತಂದರೆ ಅವನ ಪರವಾಗಿ ನಿಂತ್ಕೊಳ್ಳೋರು ಇಲ್ಲ ದಾವೀದನ ಪರವಾಗಿ ನಿಂತ್ಕೊಳ್ಳೋರು ಯಾರೂ ಇರಲಿಲ್ಲ ಅಲ್ದಾಡಿದ ಅದಕ್ಕೆ ಅವನು ಹೇಳ್ತಾನೆ ನೀನು ನನಗೆ ನೆರವಾಗು ನಿನ್ನ ಪರವಾಗಿ ನಿಲ್ಲು ನೀನು ನನಗೆ ಪರವಾಗಿ ನಿಂತ್ಕೋ ನೀನು ನನ್ನ ಪರವಾಗಿ ಕಾರ್ಯ ಮಾಡು ನನಗೊಂದು ಶುಭ ಸೂಚನೆ ತೋರಿಸು ಸಾಕು ದೇವರೇ ಅನೇಕರಿಗೆ ಶುಭ ಸೂಚನೆಗಳು ತೋರಿಸ್ತಾ ಇದೆಯಾ ಅನೇಕರು ಅಭಿವೃದ್ಧಿ ಆಗ್ತಾ ಇದ್ದಾರೆ ಅನೇಕರು ಉನ್ನತ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಅನೇಕರು ಅತಿಶಯಗಳನ್ನ ಕಾರ್ಯ ನೋಡ್ತಾ ಇದ್ದಾರೆ ನಾನು ಯಾವಾಗ ನೋಡೋದು ಸ್ವಾಮಿ ನಾನು ಯಾವಾಗ ಅದ್ಭುತಗಳು ನೋಡೋದು ಸ್ವಾಮಿ ಅದರಿಂದ ನನಗೊಂದು ಶುಭ ಸೂಚನೆ ತೋರಿಸು ಈ ನನಗೆ ಎರಡನೇದಾಗಿ ನೆರವಾಗು
ನನ್ನ ಪರವಾಗಿ ನಿಂತ್ಕೊಳ್ಳೋರಿಲ್ಲ, ನನ್ನ ಪರವಾಗಿ ನಿಂತು ನನ್ನ ಬಲಪಡಿಸೋರಿಲ್ಲ, ನನ್ನ ಪರವಾಗಿ ನಿಂತ್ಕೊಳ್ಳುವಂಥ ಜನರಿಲ್ಲ, ನನ್ನ ಪರವಾಗಿ ನಿಂತ್ಕೊಂಡು ನನ್ನ ಜೀವಿತವನ್ನು ಕಾಪಾಡಿದ್ರೆ ಮೂರನೇದಾಗಿ ನನ್ನ ಸಂತೈಸು, ಯಾಕೆಂದರೆ ನಾನು ಕುಗ್ಗಿ ಹೋಗಿದ್ದೀನಿ, ಬಲು ಕಟ್ಟಿನಲ್ಲಿದ್ದೀನಿ, ಈಗ ನೀನು ನನ್ನ ಸಂತೈಸು. ದೇವ್ರ ಹತ್ರ ಮೊರೆ ಇಡ್ತಾ ಇದ್ದ, ನನ್ನ ಸಂತೈಸೋರು ಯಾರಿಲ್ಲ ಸ್ವಾಮಿ, ನೀನೇ ನನ್ನ ಸಂತೈಸಬೇಕು. ನನ್ನ ಸಂತೈಸುವಂಥ ದೇವರು ನೀನು, ಬಲಪಡಿಸುವಂಥ ದೇವರು ನೀನು, ತಾಯಿಯ ಹಾಗೆ ಸಂತೈಸುವಂಥ ದೇವರು ನೀನು. ತಾಯಿ ತನ್ನ ಮಗುವನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಆದ್ದರಿಂದ ಪ್ರಿಯ ದೇವರು ಮಕ್ಕಳೇ, ನಿನಗೊಂದು ದೇವರು ಶುಭ ಸೂಚನೆ ತೋರಿಸ್ತಾರೆ. ನಿನ್ನ ಜೀವಿತಕ್ಕೊಂದು ಶುಭ ಸೂಚನೆಯನ್ನು ಕಾಣ್ತೀಯ, ಒಂದು ಶುಭ ಸೂಚನೆಯ ಸಂತೋಷವನ್ನು ಕಾಣ್ತೀಯ, ಒಂದು ಅದ್ಭುತದ ಶುಭ ಸೂಚನೆ ಕಾಣಿಸಲ್ಪಡ್ತದೆ, ನೀನು ಉದ್ಧಾರವಾಗುವಂಥ ಶುಭ ಸೂಚನೆ ಕಾಣಿಸಲ್ಪಡ್ತದೆ, ನಿನಗೆ ಒಳ್ಳೆ ಆರೋಗ್ಯ ಸಿಗುವಂಥ ಶುಭ ಸೂಚನೆ ದೇವರು ತೆಗೆದುಕೊಂಡು ಬರ್ತಾನೆ, ಮತ್ತೆ ದೇವರು ನಿನಗೆ ನೆರವಾಗ್ತಾನೆ. ಹಲಲೂಯ. ದಿಕ್ಕಿಲ್ಲದವನು ಕುಗ್ಗಿದವನು ಆದಂಥವನಿಗೆ ದೇವರು ನೆರವಾಗ್ತಾನೆ. ಹಲಲೂಯ. ಯಾವುದ್ರ ವಿಷಯದಲ್ಲಿ ಇವತ್ತು ಕುಗ್ಗಿ ಹೋಗಿದ್ದೆ, ಯಾವುದ್ರ ವಿಷಯದಲ್ಲಿ ಇವತ್ತು ಜಜ್ಜಲ್ಪಟ್ಟಿದೆ, ಯಾವುದ್ರ ವಿಷಯದಲ್ಲಿ ಇವತ್ತು ಬಾಧೆ ಪಡ್ತಾ ಇದ್ದೆ, ದೇವರು ನಿನಗೆ ನೆರವಾಗ್ತಾನೆ. ಹಲಲೂಯ. ಪರಾತ್ಪರನಾದ ದೇವರು ನಿನಗೆ ನೆರವಾಗ್ತಾನೆ, ಸರ್ವಶಕ್ತನಾದ ದೇವರು ನಿನಗೆ ನೆರವಾಗ್ತಾನೆ. ಯಾವ ದೇವರು ಅಬ್ರಹಾಮನಿಗೆ ನೆರವಾದ್ರು, ಯಾವ ದೇವರು ಯೋಸೇಫನಿಗೆ ನೆರವಾದ್ರು, ಯಾವ ದೇವರು ಯಾಕೋಬನಿಗೆ ನೆರವಾದ್ರು, ಯಾವ ದೇವರು ಈಸಾಕನಿಗೆ ನೆರವಾದ್ರು, ಅದೇ ದೇವರು ಇವತ್ತು ಜೀವಂತವಾಗಿದ್ದಾನೆ. ಆತ ನಿನಗೆ ನೆರವಾಗಿದ್ದನ್ನು ಕಾಪಾಡ್ತಾನೆ, ನಿನಗೆ ನೆರವನ್ನು ಕೊಡ್ತಾನೆ, ಅದರ ಅರ್ಥ ನಿನಗೆ ಆಶ್ರಯವನ್ನು ಕೊಡ್ತಾನೆ, ಅದರ ಅರ್ಥ ನಿನ್ನನ್ನು ಮುನ್ನಡೆಸ್ತಾನೆ, ನಿನ್ನ ಜೊತೆಗೆ ನಿಂತ್ಕೊಳ್ತಾನೆ, ಆತ ನಿನ್ನ ಜೊತೆ ನಿಂತ್ಕೊಳ್ತಾನೆ. ಅದಕ್ಕೆ ಕೀರ್ತನೆಗಾರನು 121 ಕೀರ್ತನೆಯಲ್ಲಿ ಬರೀತಾನೆ, ನನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ದೇವರೇ. ಆತ ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತು ನಿನಗೆ ನೆರವಾಗಿ ನಿನಗೆ ಸಹಾಯ ಮಾಡ್ತಾನೆ. ಇವತ್ತು ಯಾವ ಇಕ್ಕಟ್ಟಿನಲ್ಲಿದ್ದೀಯ, ಯಾವ ಇಕ್ಕಟ್ಟು ನಿನ್ನ ಬಾಧಿಸ್ತಾ ಇದೆ, ಆ ಇಕ್ಕಟ್ಟಿನಿಂದ ದೇವರು ಬಿಡಿಸಿ ನಿನಗೆ ನೆರವಾಗಿ ನಿನ್ನ ಆಶೀರ್ವದಿಸ್ತಾನೆ. ಹಲ್ಲೆಲೂಯ. ಆಶೀರ್ವದಿಸೋದು ಮಾತ್ರ ಅಲ್ಲ, ನೆರವಾಗೋದು ಮಾತ್ರ, ನಿನ್ನ ಸಂತೈಸ್ತಾನಂತ. ನೋಡಿ ಎಷ್ಟು ಮಟ್ಟಕ್ಕೆ ತಾಯಿ ತನ್ನ ಮಗುವನ್ನು ಸಂತೈಸ್ತಾಳೆ. ತನ್ನ ಎದೆಗೆ ಅಪ್ಪಿಕೊಂಡು ಮಗುವನ್ನು ಸಂತೈಸಿದಾಗ ಆ ಮಗು ಅಳು ನಿಲ್ಲಿಸುತ್ತೆ, ಎಲ್ಲ ದುಃಖ ಮರೆತೋಗುತ್ತೆ, ಸಂತೋಷವಾಗಿ ತಾಯಿಯ ಮಡಲಲ್ಲಿ ಆಟ ಆಡುತ್ತಾ. ಅದೇ ರೀತಿ ದೇವರು ನಿನ್ನನ್ನು ಸಂತೋಷವಾಗಿ ಜೀವಿಸುವಂತೆ ಮಾಡ್ತಾನೆ, ನೀನು ಸಂತೋಷವಾಗಿ ಜೀವಿಸುವಂತೆ ಆತನು ಮಾರ್ಪಡಿಸ್ತಾನೆ, ನಿನ್ನ ಕುಟುಂಬ ಸಂತೋಷವಾಗಿ ಜೀವಿಸುವಂತೆ ಮಾರ್ಪಡಿಸ್ತಾನೆ. ನಿನಗೊಂದು ಶುಭ ಸೂಚನೆ ತೋರಿಸಿ, ನಿನಗೆ ನೆರವಾಗಿ ನಿನ್ನ ಸಂತೈಸಿ ಮಾತ್ರ ಅಲ್ಲ, ಶತ್ರುಗಳಿಗೆ ನಾಚಿಕೆಯಾಗುವ ಹಾಗೆ ದೇವರು ಮಾರ್ಪಡಿಸ್ತಾನೆ. ಹಲ್ಲೆಲೂಯ. ಯಾರು ಇವತ್ತು ನಿನ್ನನ್ನು ನೋಡಿ ಸಂತೋಷಿಸ್ತಾ ಇದ್ದಾರೋ, ನಿನ್ನ ಕಷ್ಟವನ್ನು ನೋಡಿ ನಗಿತಾ ಇದ್ದಾರೋ, ನಿನ್ನ ದುಃಖವನ್ನು ನೋಡಿ ಆಡ್ಕೊಳ್ತಾ ಇದ್ದಾರೋ, ನಿನ್ನ ಪರಿಸ್ಥಿತಿ ನೋಡಿ ಆಡ್ಕೊಳ್ತಾ ಇದ್ದಾರೋ, ಅವರಿಗೆ ನಾಚಿಕೆ ಉಂಟಾಗುವಂತೆ ಮಾಡಿ ನಿನ್ನನ್ನು ಸಂತೈಸ್ತಾನೆ. ಆ ಶತ್ರುಗಳಿಗೆ ದೇವರು ನಿನ್ನ ಜೊತೆ ಇದ್ದಾನೆ ಅಂತ ತೋರ್ಪಡಿಸ್ತಾನೆ. ದೇವರು ನಿನ್ನ ಜೊತೆ ಇರುವಂಥದ್ದನ್ನು ಖಚಿತಪಡಿಸಿ ಶತ್ರುಗಳಿಗೆ ಹೇಳ್ತಾರೆ, ನನ್ನ ಮಕ್ಕಳನ್ನು ಕಾಪಾಡುವ ನೀನು, ನಾನು ನನ್ನ ಮಕ್ಕಳನ್ನು ಆಧರಿಸುವ ನಾನು, ನನ್ನ ಮಕ್ಕಳನ್ನು ಬಲಪಡಿಸುವ ನಾನು, ನನ್ನ ಮಕ್ಕಳಿಗೆ ಶುಭ ಸೂಚನೆ ತೋರಿಸುವ ನಾನು, ನನ್ನ ಮಕ್ಕಳನ್ನ ಅದ್ಭುತವಾಗಿ ನಡೆಸುವವನು ನಾನು ಎಂಬುದಾಗಿ ದೇವರು ಶತ್ರುಗಳು ತೋರಿಸಿ ಆ ಶತ್ರುಗಳಿಗೆ ನಾಚಿಕೆ ಆಗುವಂತೆ ದೇವರು ಮಾರ್ಪಡಿಸ್ತಾರೆ. ಆದ್ದರಿಂದ ಕುಗ್ಗಿ ಹೋಗಬೇಡ, ನಿರಾಶಲಾಗಬೇಡ, ದೇವರ ಮುಂದೆ ಮರೆಯಿಡು. ದೇವರು ನಿನಗೆ ಅತಿ ಬೇಗನೆ ಶುಭ ಸೂಚನೆ ತೋರಿಸಿ ನೆರವಾಗಿ ಆಶೀರ್ವದಿಸಿ ಬಲಪಡಿಸ್ತಾನೆ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ